ಹಲೋ ಬಾಯ್ ಮತ್ತೆ ಚೆನ್ನಾಗಿದ್ದೀರಾ ಎಂತ ಮಾಡ್ತಿದ್ರಿ ಕಾಫಿ ಕುಡ್ದ ಆತನ ಹಾಂ ನಂದು ಆತು ನಾನು ಖಾಲಿ ಕಾಫಿ ಕುಡ್ಕೊಂಡ ಒಂದು ಎಲ್ಲಕ್ಕೆ ಹಾಕಿ ತುಪ್ಪ ಹಂಗಾರೆ ಮಾತಾಡ್ಕೊಂಡೆ ಒಂಚೂರು ಒಳಗೆ ಹೋಗೋಣ ಅಂತ ಕೊಲ್ಲ ಬಿದ್ದ ಗಂಟ್ಲಿಕ್ಕೆ ಅರ್ಥ ಮಾರ್ರೆ ಎಟ್ಟು ಹೊತ್ತಿಗೆ ನೋಡಿದ್ರೆ ಹಂಗೆ ಏನು ಹಡಿಬಾರ್ದು ಹೋಗ್ತದೆ ಅಂತ ಗೊತ್ತಿಲ್ಲ

ಮಿಷಿನ್ನು ಅದೇ ಒಂದು ಹೇಳಿದ್ಮೇಲೆ ಕಂಪ ಆ ಗೆದ್ದೆ ಕೆಂಪ ಅಂದರೆ ಮನುಷ್ರೆ ಇವಕ್ಕೆ ಇವಾಗ ನಿತ್ಕಯ್ಬೇಕಂತೆ ಆ ಕೆಲ ಭಾಳ ಕುಳ್ಳು ಗಿಡಕ್ಕಿದ್ದರೆಲ್ಲ ಹೋಗೋಕ್ಕಾಗಲ್ಲ ಅಂದರೆ ಈ ಗದ್ದೆ ಕೊಯ್ಲಲ್ಲೂ ಒಂದು ಮಣ್ಕಾಲ್ ತನಕ ಹುಗೀತದಂತೆ ಗದ್ದೆ ಅಂತ ಅದು ಹಂಗಾಗಿ ಮಿಷಿನ್ ಹೋಗೋಕ್ಕಾಗಲ್ಲ ಅದಕ್ಕೆ ಮತ್ತು ಗಡ್ಬಿಡಿ ಮಾಡಿದ್ದು ಪಾಪಣ್ಣು ಪ್ರೇಮು ಇದು ಮಾಡಿದ್ದು ಅದಕ್ಕೆ ಅದು ಮೈಯಾಳು ಅಂದರೆ ಎಂತ ಕೇಳ್ತಿದ್ದೀರ ಮೈಯಾಳು ಅಂದರೆ ಗೊತ್ತಿಲ್ಲ ಮೈಯಾಳು ಅಂದರೆ ಮತ್ತೆಂತ ಅಲ್ಲ ಈಗ ಈಗ ನಮ್ಮ ಮನೆಯಲ್ಲೂ ಗೆದ್ದೆ ಕೊಯ್ಲು ಗೆದ್ದೆ ನಟ್ಟಿವಿ ಕೊಯ್ಲಿಗೆ ಮಾಡ್ಬೇಕಲ್ಲ ಗೆದ್ದೆ ನಟ್ಟ ಮೇಲೆ ನಿಮ್ಮ ಮನೆಯಲ್ಲೂ ಗೆದ್ದೆ ನೆಟ್ಟಿರಿ ಅಂತ ಮಾಡೋಣ ನಟ್ಟಿ ಆಗಲಿ ಕೊಯ್ಲೆ ಆಗಲಿ ಯಾವ ಕೆಲಸ ಆಗಲಿ ಈಗ ನಿಮ್ಮ ನಿಮ್ಮನೆ ಕೊಯ್ಲಿದ್ದಾಗ ನಾ ಬರೋದು ಈಗ ಆಮೇಲೆ ಅದು ಬಂದು ಕೊಯ್ಲು ಕೊಟ್ಟಿದ್ದು ಮತ್ತು ದುಡ್ಡು ಗಿಡ್ಡು ಸಂಬಳ ಜಿಂಬಳ ಏನು ಕೊಡೋದಲ್ಲ ನೀ ನಮ್ಮ ಮನೆ ಕೊಯ್ಲಿದ್ದ ನೀವು ಬರೋದು ಹಾಗೆ ಈಗ ಒಂದು ಪಕ್ಷ ನಮ್ಮನೇಲಿ ಯಾರು ಮನೆಯಲ್ಲೇ ಹೋಗೋಕ್ಕಾದ್ದೇ ಇದ್ರ ಯಾರ್ಯಾರು ಒಂದು ಕೆಲಸತಾರೋ ಅಂತ ನೇಮಿಸಿ ಅವ್ರು ಹೋಗಿ ಹೊಲ್ಗೆದ್ದೆ ಕುಯ್ದು ಬಂದ್ರೆ ದುಡ್ಡು ಅವ್ರಿಗೆ ಸಂಬಳ ನಾವು ಕೊಡೋದು ಅವ್ರು ಯಾರ ಮನೆಗೆ ಹೋಗಿ ಅವ್ರು ನಮ್ಮ ಮನೆಗೆ ಬಂದು ಕೊಯ್ದು ಮಾಡೋದು ಹಾಗೆ ಕೊಯ್ಲು ಅಲ್ಲ ಯಾವ ಕೆಲಸರು ಈಗ ಅವ್ರ ಮನೆಗೆ ನಾವು ನಮ್ಮ ಮನೆಗೆ ಅವರು ಹಿಂಗೆ ಹೋಗಿ ಬಂದು ಮಾಡೋದು ಮೈಯಾಳು ಅಂತ ಹಿಂದೆಲ್ಲ ಬರೀ ಮೈಯಾಳಲ್ಲೇ ಕೆಲಸ ಆತಿತ್ತು ಈಗ ಆಮೇಲೆ ಕೈಪದಿಲಿ ಧರ್ಮಸ್ಥಳ ಸಂಘ ಅಂತ ಒಂದು ಆದ್ರೆ ಅದೊಂದು ಎಂತದ ಹಿಂಗೆ ಮೈಯಾಳ್ ಮಾಡ್ಕೊಳಕ್ಕೆ ಅಂತಾನೆ ಒಂದು ಸಂಘ ಆಗಿತ್ತು ಒಂದು ಏಳು ಜನ ಎಂಟು ಜನ ಒಂದು ಸಂಘದಲ್ಲಿ ಇದ್ರೆ ಹಿಂಗೆ ಮಾತಾಡ್ಕೊಂಡು ಒಬ್ಬರೊಬ್ರು ಮನೆ ಕೆಲಸ ಮಾಡೋದು ಘನ ಆತಿತ್ತು ಒಂದು ವರ್ಷನ ನಮ್ಮ ಪಾಪಣ್ಣ ಸೇರ್ಕೊಂಡಿದ್ದ ಗುಣಪಣ್ಣ ಪಾಪಣ್ಣ ಅವನಿಗೆ ಹುಡುಗ ಸಣ್ಣವ ಅವ ಇದಕ್ಕೆಲ್ಲ ಗೊತ್ತಿರಲ್ಲ ಅವಾಗ ಇಲ್ಲಿ ರಾಮಣ್ಣನ ಮಗ ಅವರೆಲ್ಲ ಸೇರ್ಕೊಂಡು ಒಂದು ಮಳೆ ಹೆಂಗ ಅವ್ರವ್ರಲ್ಲಿಗೆ ಏನಾರ ತರ್ಕ ಬಂದು ಬಿಟ್ಕೊಂಡ್ರ ಅದನ್ನು ಹಂಗಾದ್ರೆ ಭಾಳ ಘನಗೆ ಅಲ್ಲಿ ಇಲ್ಲಿ ಕೆಲಸದ ಜನ ಹುಡ್ಕೋದೆ ಬೇಡ ಹಾಂ ಅದೊಂದು ಹೌದೆ ಹಂಗಿದ್ದ ಹಂಗಿದ್ದು ತರ್ಕ ಬಂದೆ ಬೇಡ ಅಂತ ಬಿಟ್ಕೊಂಡಿದ್ದು ಅಲ್ಲಿ ಏನು ಮಾಡ್ತಾರೆ ಗೊತ್ತಾ ಒಂದು ಮೈಯಾಳು ಅಂತ ಹೋಗಿ ಕೆಲಸದ ದಂಡಿಗೆ ಹೋದ್ಮೇಲೆ ಎಲ್ಲರೂ ಒಂದೇ ಸಮ ಕೆಲಸ ಮಾಡಬೇಕು ಈಗ ನಾನು ನಿಮ್ಮನಿಗೆ ಬಂದಾಗ ಕೂತು ನಿಂತು ಕಾಲ ಕಳ್ಕೊಂಡು ಒಂದು ಲೆಕ್ಕಕ್ಕೆ ಒಂದು ಆಳು ಅಂತ ಬಂದು ಬರೋದ ಈಗ ನೀವು ನಮ್ಮನಿಗೆ ಬಂದಾಗ ಪೂರ್ತಿ ಕೆಲಸನೂ ಮಾಡಬೇಕು ಒಂದು ಗಳಿಗೆ ಕೂರ್ದೆ ನಿಲ್ದೆ ಅಂದ್ರೆ ಹೆಂಗಾಗ್ತದೆ ಹಾಗಾಗಿ ಅದೇ ತರ್ಕ ಬಂದು ಇವರ ಪಾಪಣ್ಣರ ಸಂಘ ಆವಾಗ ಬಿಟ್ಟಿದ್ದ ಅಂದಿಬ್ಬರು ಇದ್ದರು ನಮ್ಮವರಲ್ಲಿ ಆದರೆ ಹೋದಲ್ ತನಕ ಇರ್ತಾರಲ್ರಿ ಅವರು ಮನೆಗೆ ಹೋದಾಗ ಮಿನಾತಿನ ಮೇಲೆ ಕೆಲಸ ಮಾಡಿಸ್ಕೊಳ್ಳೋದು ಅಯ್ಯೋ ಅಲ್ಲದೊಂದು ಅದೇ ಇಲ್ಲೊಂದು ಅದೇ ಅಂತ ಇಲ್ಲಿ ಬೇರೆಯವ್ರ ಮನೆಗೆ ಹೋದಾಗ ಕೂರೋದು ಕೂರೋದು ನಿಲ್ಲೋದು ನೀರು ಕುಡಿಯೋದು ಉಂದ ಮಾಡೋಕ್ಕೆ ಹೋಗೋದು ಇದರಲ್ಲಿ ದಿನ ಕಳೆದು ಬಿಡೋದು ಹಾಗಾಗಿ ನೋಡಿ 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 ಸುಮ್ಮನೆ ಅವ್ರ ಮನೆ ಸಂಬಳಕ್ಕಿದ್ದಂಗೆ ಆಗ್ಯದೇ ಅದು ಬೇಡ ಬೇಡ ಅಂತ ಹೇಳಿ ಬಿಟ್ಟು ಹಾಕೊಂಡ್ರು ಸಂಘನೇ ಬಿಟ್ಕೊಂಡ್ರು ಹಾ ಯಾರದ ಕೆಲರಿಗೆ ಅಡಿತದೆ ಕೆಲರಿಗೆ ಅಡಿಯಲ್ಲ ಈಗ ಹುಡುಗಣ್ಣರು ಜಾಸ್ತಿ ಕೆಲಸ ಮಾಡ್ತಾರೆ ಸ್ವಲ್ಪ ವಯಸ್ಸೋದರಿಗೆ ಆಗೋಲ್ಲ ಹಾಗೆಲ್ಲ ಸುಧಾರ್ಸಿಂಡ್ ಮಾಡಬೇಕು ಅದಕ್ಕೆ ಸಂಘ ಅಂತ ಹೇಳೋದು ಅಂತೀರ ಹೌದು ನೀವು ಹೇಳಿದ ಆ ತೆಗೆದು ಹಾಕದೇನಲ್ಲ ಅದು ಹೌದೇ ಸ್ವಲ್ಪ ಈಗ ವಯಸ್ಸಾದರಿಗೆಲ್ಲ ಮೊದ್ಲಿನಷ್ಟು ಹುರುಪಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಹುಡುಗಣ್ಣರು ಹುಮ್ಮಸಲ್ಲಿ ಮಾಡ್ಬೋದು ಹೌದು ಹಂಗೆ ಅಡೀದೇ ಇದ್ದರು ಮಾಡದೆ ಇದ್ರೆ ಏನು ಅನ್ಸಲ್ಲ

ಇಲ್ಲ ನಾನು ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸಹಿಯಲ್ಲ ಯಾರ ಮನೆಗೆ ಹೋಗಲಿ ಅವ್ರ ಮನೆ ಇವ್ರ ಮನೆ ಅನ್ನೋದೇನಲ್ಲ ಅದು ಬರೀ ಈ ಗೆದ್ದೆ ಕೊಯ್ಲಿಗೆ ಬಂತು ಅಂತ ಮಾಡಿ ಬರೀ ಗದ್ದೆ ಕೊಯ್ಲಿ ಮಾಡಿಟ್ಟು ಹೋಗೋಲ್ಲ ಬರೋಷ್ಟೊತ್ತಿಗೆ ಮುಷ್ಟು ಹುಲ್ ಕೊಯ್ಕೆ ಬಂದು ಹಾಕಿದ್ರೆ ಹತ್ತೆ ಹಂಗಿದ್ದಾಳೆ ಅದು ಯಾರ ಮನೆಗೆ ಹೋದರೂ ಒಂದೇನು ಮನೆ ಕೆಲಸ

ನಮಗೆ ಬೇಕಾಗಿದ್ದಲ್ಲ ಎಲ್ಲರೂ ಅಡಿಕೆಕಾಯಿ ಕಾಯಿ ಬಿದ್ದವಲ್ಲ ಬೇಡ ಅಂದರೆ ಕೇಂದ್ರ ತಗೊಂಡು ಹೋಗೋದು ಕೇಂಜಿ ತಗೊಂಡು ಹೋಗ್ತಿತ್ತು ಅದೇ ಒಂದು ಅದರ ತಪ್ಪು ಈಗ ಅಂತ ಒಂದು ಅಂತ ಮಾಡಿನಪ್ಪ ಹಾಂ ಹೌದು ರೀ ಹಾಗೆ ಕೆಲಸ ಮಾಡಿಬಿಟ್ರೆ ಮುನ್ನೂರಲ್ಲ ಒಂದು ಐವತ್ತು ರೂಪಾಯಿ ಜಾಸ್ತಿನೇ ಸೇರಿಸಿ ಕೊಡೋಣ ಅಂತ ಕಾಣ್ತದೆ ಇನ್ನು ಕ್ಯಾಲರಿಗೆ ಏನು ಗೊತ್ತಾ ಸಂಬಳ ಜಾಸ್ತಿ ಮಾಡಬೇಕು ಗಂಟೆ ಕಮ್ಮಿ ಮಾಡ್ಬೇಕು ಕೆಲಸಕ್ಕೆ ಮತ್ತು ಬಂದ ನಿತ್ಯಕ್ಕೂ ಹನ್ನೊಂದು ಗಂಟೆಗೆ ಒಂದು ಕಾಪಿ ಆಗ್ಬೇಕು ಕಾಪಿ ಟೀ ಕೊಡೋಣ ಬೇಕಾರೆ ಈಗ ನಮ್ಮ ಕಾಲದಲ್ಲೆಲ್ಲ ಇರಲ್ಲ ನಮ್ಮ ಕಾಲದಲ್ಲೆಲ್ಲ ನಾನು ಮೈಯಾಳು ಹೋಗಿನಪ್ಪ ಗೆದ್ದೆ ಇಲ್ಲಿಗೆಲ್ಲ ಮೈಯಾಳು ಹೋಗಿನೇ ಹೋದ್ರೆ ಹೀಗೆಲ್ಲ ಇರಲ್ಲ ನೀರು ಕುಡಿಯೋಕ್ಕೋಸಿದ್ರೆ ಈಗ ಗೆದ್ದೆ ಕೊಯ್ಲೆ ಒಂದು ಸ್ವಲ್ಪ ಬಾಯಾರಿಕೆ ಜಾಸ್ತಿ ಸೊಸನಟ್ಟಿಗೆ ಹೋದ್ರೆ ನಮ್ಗೆ ಹನ್ನೊಂದು ಗಂಟೆ ಕಾಪಿ ಸಿಸ್ಟಮೆಲ್ಲ ಆವಾಗಿಲ್ಲ ಈಗೆಲ್ಲ ಶುರುವಾಗಿದ್ದದು ಅದು ಬಾಯಾರಿಕೆ ಬೇಸ್ಗೆ ಕೆಲಸ ಗೆದ್ದೆ ಕೊಯ್ಲು ಕಬ್ಬು ಕುಡಿಯೋಕ್ ಹೋಗೋದು ಇದು ತೊಟ್ಟದ ಬಸೆಯ ಗೊಬ್ಬರ ಹೊರಕ್ಕೆ ಹೋಗೋದು ಎಲ್ಲ ಬಹಳ ಬಾಯಾರಿಕೆ ಹೆಚ್ಚಲ್ಲ ನೀರು ಕುಡಿಯಕ್ಕೆ ಬಿಡೋರು ಒಂದೊಂದ್ಸತಿ ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಅದು ಕೆಲಸ ಶುರು ಮಾಡೋದು ಹಾಗೆ ಹಂಗಲ್ಲ ಆದರ್ಶ ಹಾಗೆ ಹಾಗಾದ್ರೆ ನಮ್ಮ ಹಣ್ಣು ಒಬ್ಬ ಹಂಗಿದ್ದವನೇ ಅವನಿಗೆ ಯಾವ ಎಂಥ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ತೋಟದ ಗೊಬ್ಬರಕ್ಕೆ ಹಾಕಿದ್ರೆ ಸುಮಾರು ಜನ ಬಂದಾರೆ

ನಾಲ್ಕು ಜನಕ್ಕೆ ಸಂಬಳ ಕಮ್ಮಿ ಅರ್ಧ ಅರ್ಧ ಗಂಟೆ ಹೊತ್ತು ಇಲ್ಲಿ ಕೂತರೆ ಎಷ್ಟು ಹೊತ್ತು ಹೇಳಿ ಎರಡು ಗಂಟೆ ಹೊತ್ತಲ್ಲೇ ಹೋಗ್ತಾ ಏ ಈಗ ಅರ್ಧ ಗಂಟೆ ಅಲ್ಲ ಒಂದು ಗಂಟೆನೂ ಜಾಸ್ತಿ ಕೂತಂ ಕೂತಾವ ನೋಡಿ 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 ನಾನೇ ಹೆರ್ಗೋಗಿ ಹೇಳಿದೆ ಗೌಡಿಗೆ ಗೌಡ್ರಿಗೆ ಗೌಡಿಗೆ ಜಾಗಿದ್ರೆ ಕೂರಕ್ಕೆ ಬಿಡ್ತಿರ್ಲಿಲ್ಲ ಅವರು ಟಿ ವಿ ನೋಡ್ತಾ ಕೂತಿದ್ದು